ತೆಲಂಗಾಣದಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಳವಾಗ್ತಾ ಇದ್ದು ನಾಳೆಯಿಂದ ಶಾಲಾ ಕಾಲೇಜುಗಳು ಬಂದ್ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಈ ಕುರಿತಂತೆ ಮಾತನಾಡಿರುವಂತ ಶಿಕ್ಷಣ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಕೊರೋನಾ ಸೋಂಕು ನಿಯಂತ್ರಿಸಲು ಶಾಲಾ ಕಾಲೇಜು ಮತ್ತು ಹಾಸ್ಟೆಲ್ಗಳನ್ನು ಮುಚ್ಚಲಾಗ್ತಾ ಇದೆ ತೆಲಂಗಾಣದಲ್ಲಿ ಖಾಸಗಿ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ನಾಳೆಯಿಂದ ಬಂದ್ ಆಗಲಿವೆ ಆನ್ಲೈನ್ನಲ್ಲಿ ತರಗತಿಗಳು ನಡೆಯಲಿದೆ ಅಂತ ಹೇಳಿದ್ದಾರೆ केंद्र गृह इलाके कोरोना नियंत्रण के गाइडलाइंस जारी तरता है अल राज्य परीक्षे ट्रैक चिकित्से शिष्टाचार जारीगे अंतर राज्य गड़ी याद निर्बंध इला नेरे राज्य परस्पर सहकार व्यापारवे व्यक्ति ओडाट सरकु सगाट के केंद्र निर्बंध हेरी कोरोना लसिके हंचिके प्रमाण सूची ಮೈಸೂರಿನಲ್ಲಿ ಯುವರತ್ನ ಚಿತ್ರತಂಡದ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿದೆ ನಟ ಪುನೀತ್ ರಾಜಕುಮಾರ್ಗೆ ಅಭಿಮಾನಿಗಳು ಹೂಮಳೆ ಸುರಿಸಿ ಸ್ವಾಗತಿಸಿದರು ಕ್ರೇನಲ್ಲಿ ಬೃಹತ್ ಸೇಬಿನ ಹಾರ ಹಾಕಿದರು ಪುನೀತ್ ಕೂಡ ಮೈಸೂರು ರಾಜಮನೆತನ ರಾಜಕುಮಾರ್ ಅವರಿಗಿದ್ದ ಒಡನಾಟದ ಬಗ್ಗೆ ಮಾತನಾಡಿದರು ಜೊತೆಗೆ ಭರ್ಜರಿ ಸ್ಟೆಪ್ಸ್ ಕೂಡ ಹಾಕಿದರು ಇನ್ನು ಮಂಡ್ಯದಲ್ಲೂ ಯುವರತ್ನ ಚಿತ್ರದ ಪ್ರಮೋಷನ್ ಸಂಭ್ರಮ ಜೋರಾಗಿದೆ ಪುನೀತ್ ರಾಜಕುಮಾರ್ಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ ಜೆಸಿಬಿ ಮೂಲಕ ಹೂಮಳೆ ಸುರಿದು ಸ್ವಾಗತ ನೀಡಿದರು ಕಿರಗಂದೂರು ಗೇಟ್ ಬಳಿ ನೂರಾರು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಮಸ್ಕಿಯಲ್ಲಿ ಬಿಜೆಪಿ ಸಮಾವೇಶ ಮಾಡಿದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ನೀಡಿದ ನೋಟಿಸ್ಗೆ ಕಾರ್ಯಕ್ರಮ ಆಯೋಜಕ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷ ಶಿವಪುತ್ರಪ್ಪ ಅರಳಹಳ್ಳಿ ಉತ್ತರ ನೀಡಿದ್ದಾರೆ ನಾವು ಸಾವಿರಾರು ಜನರನ್ನು ಸಮಾವೇಶಕ್ಕೆ ಸೇರಿಸಿರಲಿಲ್ಲ ಸಿಎಂ ಬಂದಿದ್ದರಿಂದ ಅಹವಾಲು ಸಲ್ಲಿಸಲು ಅಷ್ಟೊಂದು ಜನ ಬಂದಿದ್ರು ಅಂತ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಅಲ್ಲದೆ ಸಮಾವೇಶದಲ್ಲಿ ಮಾಸ್ಕ್ ಹಾಕದ 700 ಜನರಿಗೆ ಪೊಲೀಸರು ದಂಡ ಹಾಕಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಸಿಡಿ ಪ್ರಕರಣ ಕೋಲಾಹಲವನ್ನೇ ಸೃಷ್ಟಿಸಿತು ರಮೇಶ್ ಜಾರಕಿಹೊಳಿ ವಿರುದ್ಧ ವಿಪಕ್ಷಗಳು ಧರಣಿ ನಡೆಸಿದವು ಕಾಂಗ್ರೆಸ್ ಶಾಸಕರು ಕೈಯಲ್ಲಿ ಒಂದೊಂದು ಸಿಡಿ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಅಲ್ಲದೆ ಜಾರಕಿಹೊಳಿ ಮೇಲೆ ರೇಪ್ ಕೇಸ್ ಹಾಕಲೇಬೇಕು ಅಂತ ಹಠ ಹಿಡಿದರು ಕೋರ್ಟ್ಗೆ ಹೋಗಿರೋ ಆರು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಅವರು ಪ್ರತಿಭಟನೆಯನ್ನ ಮಾಡಿದರು ನಾವು ಪ್ರತಿಭಟನೆ ನಿಲ್ಲಿಸಲ್ಲ ರಾಜೀನಾಮೆ ನೀಡೋ ತನಕ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಬೊಮ್ಮಾಯಿಯವರು ಸಂಸದೀಯ ಸಚಿವರು ಸಮುದ್ರ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಈಗಾಗಲೇ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡದಿದ ಮೇಲೆ ಅವ್ಯಾಕೆ ಅಸೆಂಬ್ಲಿಗೆ ಬರಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೆ ರಾಮರಾವ್ ಎಂಬ ಗೃಹ ಮಂತ್ರಿ ಇದ್ದರು ಮಧುಗಿರಿಯಲ್ಲಿ ಆಗಮನದ ದೌರ್ಜನ್ಯ ನಡೆದಿತ್ತು ಅದನ್ನು ಅಸೆಂಬ್ಲಿಯಲ್ಲಿ ವಿಪಕ್ಷಗಳು ಪ್ರಶ್ನೆ ಮಾಡುತ್ತಿದ್ದಂತೆ ಕೂಡಲೇ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಅಂತಹ ಸಂಸ್ಕೃತಿ ನಮ್ಮದು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡುವುದು ನಮ್ಮ ಕರ್ತವ್ಯ ಎಸ್ಐಟಿ ಬದಲು ಹೈಕೋರ್ಟ್ ಹಾಲಿ ಮುಖ್ಯ ನ್ಯಾಯಾಧೀಶರ ಮೂಲಕ ತನಿಖೆ ನಡೆಯಬೇಕು ಅಂತ ಪಟ್ಟಿಹಿಡಿದರು ರಮೇಶ್ ಜಾರಕಿಹೊಳಿ ಸಿಡಿ ವಿಷಯದ ಬಗ್ಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಕೆ ಕುಮಾರಸ್ವಾಮಿ ಸಿಡಿ ಬಗ್ಗೆ ಜೆಡಿಎಸ್ ಮೌನ ವಹಿಸಿಲ್ಲ ಎಸ್ಐಟಿ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇದೆ ಹೀಗಾಗಿ ಹಾಲಿ ನ್ಯಾಯಾಧೀಶರ ಮುಖಾಂತರ ತನಿಖೆ ಆಗಬೇಕು ಆದರೆ ಸಿಡಿ ವಿಚಾರವನ್ನೇ ಮುಂದಿಟ್ಕೊಂಡು ಎರಡೂ ಪಕ್ಷಗಳು ರಾಜಕಾರಣ ಮಾಡ್ತಾ ಇವೆ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಇವರು ಒತ್ತು ನೀಡ್ತಾ ಇಲ್ಲ ಅಂತ ಕಿಡಿಕಾರಿದರು ಸಿಡಿ ಗದ್ದಲ ಬಿಜೆಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಬಿಜೆಪಿ ನಾಯಕರ ಯಾವ ಉತ್ತರಕ್ಕೂ ಕ್ಯಾರೆಯನದ ಕೈ ನಾಯಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದರು ಹೀಗಾಗಿ ನಾಳೆಯೇ ಸದನ ಮುಗಿಸೋದಕ್ಕೆ ಕಮಲ ನಾಯಕರು ಪ್ಲಾನ್ ಮಾಡಿದ್ದಾರಂತೆ ಏನು ಗದ್ದಲದ ಮಧ್ಯೆ ಹಲವು ವಿಧೇಯಕಗಳಿಗೆ ಅನುಮೋದನೆ ನೀಡಲಾಯಿತು ಆದರೆ ಕಾಂಗ್ರೆಸ್ ಸದನದಲ್ಲಿ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಿದೆ ಯಾವಾಗ ವಿಪಕ್ಷ ನಾಯಕರು ಪ್ರಕರಣ ದಾಖಲಿಸುವಂತೆ ಪಟ್ಟಣ ಹಿಡಿದ್ರು ರಮೇಶ್ ಜಾರಕಿಹೊಳಿ ಆಪ್ತ ವಕೀಲರ ಬಳಿ ಚರ್ಚೆಯನ್ನು ಮಾಡಿದ್ದಾರೆ ವಿಪಕ್ಷಗಳ ಪಟ್ಟಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಯೋದಿಲ್ಲ ಆದರೂ ಕಾನೂನಿನ ಮುನ್ನೆಚ್ಚರಿಕೆ ಅಗತ್ಯ ಅನ್ನೋ ನಿರ್ಧಾರಕ್ಕೆ ಬಂದಿರುವಂತ ರಮೇಶ್ ಜಾರಕಿಹೊಳಿ ನಿರೀಕ್ಷಣಾ ಜಾಮೀನು ಪಡಿಬೇಕಾ ಬೇಡವಾ ಕಾನೂನಿನ ಅಡಿ ಹೇಗೆ ರಕ್ಷಣೆ ಪಡಿಬೇಕು ಅನ್ನೋದರ ಬಗ್ಗೆ ಸಲಹೆಯನ್ನು ಪಡೆಕೊಂಡಿದ್ದಾರೆ ಸಿಡಿ ವಿಚಾರಕ್ಕೆ ಸಿಎಂ ಬಿಎಸ್ವೈ ಸಿಡಿಮಿಡಿಗೊಂಡಿದ್ದಾರೆ ಕಾಂಗ್ರೆಸ್ನವರು ಕುಂಟು ನೆಪ ಹೇಳಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರಿಗೆ ಬೇರೆ ವಿಚಾರ ಸಿಗ್ತಾ ಇಲ್ಲ ಅಂದಿದ್ದಾರೆ
ಆ ಹೆಣ್ಣುಮಗಳು ಪೊಲೀಸರ ಕೈಗೆ ಸಿಕ್ಕರೆ ಪ್ರಕರಣಕ್ಕೆ ಅಂತ್ಯ ಸಿಗಲಿದೆ ಅಂತ ಹೇಳಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.